ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಿದ್ದರಾಮಯ್ಯ ಕಚೇರಿ ವಿರುದ್ಧವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಗ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧವಾಗಿ ಕುಮಾರಸ್ವಾಮಿ ಎರಡು ಇಂದ ಒಂದು ಮೆಗಾ ಬಾಂಬ್ ಸ್ಫೋಟವನ್ನು ಮಾಡಿದರು ಕರ್ನಾಟಕದಲ್ಲಿ ಜಿ ಎಸ್ ಟಿ ಹೇಗಿದೆಯೋ ಆಗಲೇ ವೈ ಎಸ್ ಟಿ ಕೂಡ ಜಾರಿಯಿದೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಥವಾ ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಜಾರಿ ಆಗ್ತಾಯಿದೆ ಅಂತ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು ಇದೀಗ ಮತ್ತೆ ಒಂದು ಕಡೆ ಅಧಿವೇಶನ ನಡೀತಾ ಇದ್ದರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನು ಮಾಡಿ ಸಿ ಎಮ್ ಸಿದ್ದರಾಮಯ್ಯವರ ಕಚೇರಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಲಂಚದ ಅವತಾರ ನಡೀತಾ ಇದೆ ಲಂಚ ಕೇಳುವಂಥ ಪ್ರಕರಣಗಳು ಜಾಸ್ತಿ ಆಗ್ತಿದಾವೆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಮಾಡಿದ್ರು ಶಾಸಕರ ಶಿಫಾರಸು ತಂದರೂ ಶಾಸಕರ ಶಿಫಾರಸು ತಂದರೆ ಸಾಲದು ಮೂವತ್ತು ಲಕ್ಷ ರೂಪಾಯಿ ದುಡ್ಡು ತನ್ನಿ ಅಂತ ಸಿದ್ದರಾಮಯ್ಯವರ ಕಚೇರಿಯ ಸಿಬ್ಬಂದಿ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರದ ಆರೋಪವನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವ್ರು ಮಾಡ್ತಿದ್ದಾರೆ ಇದು ವರ್ಗಾವಣೆ ವಿಚಾರವಾಗಿ ಮಾಡಿದಂತಹ ಆರೋಪ ಮೂವತ್ತು ಲಕ್ಷ ದುಡ್ಡು ತಂದರೆ ಮಾತ್ರ ನಿಮ್ಗೆ ಕೆಲಸ ಆಗುತ್ತೆ ಅಂತ ಆರೋಪ ಮಾಡ್ತಿದ್ದಾರೆ ದುಡ್ಡು ಕೊಟ್ಟವರ ಸಾಕ್ಷಿ ಕೊಡ್ತೀರಾ ಅಂತ ಕೇಳ್ತಾರೆ ದುಡ್ಡು ಕೊಟ್ಟವ್ರು ಹೆಂಗೆ ಸಾಕ್ಷಿ ಕೊಡ್ತಾರೆ ಅವ್ರು ಕೆಲಸ ಆಗಬೇಕಲ್ವ ಹಾಗಾಗಿ ಸಾಕ್ಷಿ ಕೊಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿದ್ರು ಸಿ ಎಂ ಕಚೇರಿಯಲ್ಲಿ ಭ್ರಷ್ಟಾಚಾರ ಏನು ಆರೋಪ ಮಾಡಿದರೆ ಮೂವತ್ತು ಲಕ್ಷ ಕೇಳ್ತಾರೆ ಟ್ರಾನ್ಸ್ಫರ್ಗೆ ಅಥವಾ ಬೇರೆ ವಿಚಾರಕ್ಕಾಗಿ ಬರೀ ಶಾಸಕರ ಲೆಟರ್ ಆಗಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾರೆ ಅಂತ ಆರೋಪ ಮಾಡಿದ್ರು ಈ ಒಂದು ಅವರ ಆರೋಪಕ್ಕೆ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅದೇ ರೀತಿ ಯತ್ನಾಳ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸಣ್ಣ ಹುದ್ದೆ ಇರಬೇಕು ಅದಕ್ಕೆ ಮೂವತ್ತು ಲಕ್ಷ ಕೇಳ್ತಾ ಇದ್ದಾರೆ ಅಲ್ಲಿ ಕೋಟ್ಯಾಂತ್ ರೂಪಾಯಿ ಕೇಳ್ತಾ ಇದ್ದಾರೆ ಇದ್ದಾರೆ ಅಂತ ಬಸರಾಜ್ ಬೊಮ್ಮಾಯಿ ಕುಮಾರಸ್ವಾಮಿ ಅವರ ಮಾತಿಗೆ ದನಿಯನ್ನು ಕೂಡಿಸಿದ್ದಾರೆ ಬಸನಗೌಡ ಪಾಟೀಲ್ ಕೂಡ ಬರೀ ಏನು ವೈ ಎಸ್ ಟಿ ಮಾತ್ರ ಅಲ್ಲ ವಿ ಎಸ್ ಟಿ ಕೂಡ ಇದೆ ವಿ ಎಸ್ ಟಿ ಅಂದರೆ ವೇಣುಗೋಪಾಲ್ ಸರ್ವಿಸ್ ಟ್ಯಾಕ್ಸ್ ಅಂತ ದನಿಗೂಡ್ಸಿದ್ದಾರೆ ಪೇ ಸಿ ಎಮ್ಮು ಪೇ ಸೋನಿಯಾ ಪೇ ವೇಣುಗೋಪಾಲ್ ಇವೆಲ್ಲ ಇದೆ ಇನ್ನೂ ಹತ್ತಾರು ಜನ ಹೆಸರಿದೆ ಅಂತೆ ಅವೆಲ್ಲ ನಂಗೆ ಗೊತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವರದ್ದೇ ಆದ ಮಾಹಿತಿ ಮೂಲಗಳಿದಾವೆ ಕ್ಯಾಬಿನೆಟ್ ಅಜೆಂಡಾ ಮೊದಲು ಅವರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಕುಮಾರಸ್ವಾಮಿ ಪರ ಬ್ಯಾಟ್ ಬೀಸಿದ್ದಾರೆ ಯತ್ನಾಳವರು ಅವರು ಒಟ್ಟಾರೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಬಹುಶಃ ಇದೆಲ್ಲವೂ ಕೂಡ ಈಗ ಸದನದಲ್ಲಿ ನಾಳೆಯಿಂದ ಚರ್ಚೆಗೆ ಆಗಬಹುದು ಕದನಕ್ಕೆ ಕಾರಣ ಆಗಬಹುದು ಏಳನೇ ತಾರೀಕು ಬಜೆಟ್ ಇದೆ ಆ ಬಜೆಟ್ಗೂ ಮುನ್ನ ಇದೆಲ್ಲ ಸರ್ಕಸ್ ನಡೀತಾ ಇರುತ್ತೆ ನೋಡಣ ನಾಳಿನ ಸೆಷನ್ನಲ್ಲಿ ಇದೆಲ್ಲವೂ ವೈ ಎಸ್ ಟಿ ವಿ ಎಸ್ ಟಿ ತರ್ಟಿ ಮೂವತ್ತು ಲಕ್ಷ ಇದೆಲ್ಲವೂ ಕೂಡ ಚರ್ಚೆಗೆ ಬರುತ್ತಾ ನೋಡೋಣ ವಿಪಕ್ಷ ನಾಯಕನೇ ಇಲ್ಲ ಬಿ ಜೆ ಪಿಯಲ್ಲಿ ಹೇಗೆ ಚರ್ಚೆ ಮಾಡ್ತಾರೆ ವೆಯ್ಟ್ ಮಾಡೋಣ ಎಸ್ ಇನ್ನು ಮತ್ತೊಂದು